ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಡರಪ್ಪ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ದೇವರಾಜ್ ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರದಿಂದ ಮಾರ್ಗಸೂಚಿ ಬಂದಿದೆ ಏನಪ್ಪಾ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದರ ನಂತರ ಒಂಬತ್ತರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಅಂದರೆ ಒಂಬತ್ತರಿಂದ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ನಿಮ್ಮ ಶಾಲಾ ಕಾಲೇಜಿಗೆ ಹೋಗಿ ಶಿಕ್ಷಕರಿಂದ ಮಾರ್ಗದರ್ಶನವನ್ನು ಪಡೆಯಬಹುದು ಜೊತೆಗೆ ಕಂಟೈನ್ಮೆಂಟ್ ಝೋನ್ ಪ್ರದೇಶ ಅಲ್ಲದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬರುವಂತಿಲ್ಲ ಅಂತ ಹೇಳಲಾಗಿದೆ ಒಂದಿಷ್ಟು ಮಾರ್ಗಸೂಚಿಯಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆನೂ ಸಹ ಹೇಳಿದ್ದಾರೆ ಆದರೆ ತುಂಬ ವಿದ್ಯಾರ್ಥಿಗಳು ಅಂದರೆ ಐ ಟಿ ಐ ಸ್ಟೂಡೆಂಟ್ಗಳು ಕೇಳ್ತಾಯಿದ್ರು ಸರ್ ನಮ್ಮ ಶಾಲಾ ಕಾಲೇಜುಗಳು ಅಂದರೆ ನಮ್ಮ ಕಾಲೇಜುಗಳು ಶುರು ಆಗ್ತವೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಜೊತೆಗೆ ನಮ್ಮದು ಇನ್ನೂ ಎಕ್ಸಾಮ್ ಆಗಿಲ್ಲ ಇದ್ರ ಬಗ್ಗೆಯೂ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾಯಿದ್ರು ಸೊ ಐ ಟಿ ಅಲ್ಲಿ ಎರಡು ರೀತಿಯ ವಿಧಗಳು ಬರ್ತದೆ ಒಂದು ಎಸ್ ಸಿ ವಿ ಟಿ ಹಾಗೆ ಒಂದು ಎನ್ ಸಿ ವಿ ಟಿ ಅನ್ನುವಂಥ ಎರಡು ಆ ಟೈಪ್ ಐ ಟಿ ಐಗಳು ಬರ್ತವೆ ನಾವು ಮೊದಲಿಗೆ ಎನ್ ಸಿ ವಿ ಟಿಯನ್ನು ತೆಗೆದುಕೊಳ್ಳೋಣ ಸೊ ನಮ್ಮ ರಾಜ್ಯದಲ್ಲೂ ತುಂಬ ಎನ್ ಸಿ ವಿ ಟಿ ಐ ಟಿ ಐಗಳು ಇದ್ದಾವೆ ಸೊ ಎನ್ ಸಿ ವಿ ಟಿ ಏನು ಹೇಳಿದೆ ಅಂತ ನೋಡೋದಾದರೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ ಜೊತೆಗೆ ಆ ಬೋರ್ಡ್ನಿಂದ ಮೂರು ದಿನಗಳಲ್ಲಿ ನಮ್ಮ ನಿರ್ಧಾರವನ್ನು ಪ್ರಕಟಣೆ ಮಾಡ್ತೀವಿ ಅಂತಲೂ ಹೇಳಿದ್ದಾರಂತೆ ಸೊ ಇದ್ರ ಪ್ರಕಾರವಾಗಿ ಐ ಟಿ ಐಗಳು ಪ್ರಾರಂಭ ಆಗ್ತವೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ ಒಟ್ಟಾಗಿ ಹೇಳೋದಾದರೆ ಇನ್ನು ಮೂರು ದಿನಗಳಲ್ಲಿ ಐ ಟಿ ಐ ಪ್ರಾರಂಭ ಆಗ್ತದ ಅಥವಾ ಅವರಿಗೆ ಯಾವ ರೀತಿಯಾಗಿ ಅವರಿಗೆ ಎಜುಕೇಷನನ್ನು ಕೊಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ಬೋದು ಐ ಟಿ ಐಯಲ್ಲಿ ನೀವು ಪ್ರಾಕ್ಟಿಕಲ್ ಏನು ಮಾಡಲೇಬೇಕಾಗಿರುತ್ತೆ ಜೊತೆಗೆ ಥಿಯರಿನೂ ಸಹ ಮಾಡಲೇಬೇಕಾಗಿರುತ್ತೆ ಸೊ ಅದರಿಂದ ವಿದ್ಯಾರ್ಥಿಗಳಿಗೆ ಏನು ಐ ಟಿ ಐಗೆ ಜಾಯಿನ್ ಆಗಿದ್ದವರಿಗೆ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಇಪ್ಪತ್ತೊಂದರಿಂದ ಭಾಗಶಃ ಅಲ್ಲೂ ಸಹ ಪ್ರಾರಂಭ ಆಗ್ಬೋದು ಅನ್ನುವಂಥ ಒಂದು ವಿಚಾರವಾಗಿ ಎನ್ ಸಿ ವಿ ಟಿ ಹೇಳಿದೆ ನಾವು ಎಕ್ಸಾಮ್ ಬಗ್ಗೆ ಬರೋದಾದರೆ ಎಕ್ಸಾಮನ್ನು ಇದುವರೆಗೂ ಮಾಡಿಲ್ಲ ಐ ಟಿ ಐ ಕಾಲೇಜುಗಳಿಗೆ ಸೊ ವಿದ್ಯಾರ್ಥಿಗಳು ಗಾಯತಾ ಇದ್ದಾರೆ ಎಕ್ಸಾಮ ಯಾವಾಗ ಮಾಡ್ತಾರೆ ಅಂತ ಈಗಾಗಲೇ ಎಲ್ಲ ಎಕ್ಸಾಮ್ ಎಕ್ಸಾಮ್ಗಳನ್ನು ಸಹ ಮಾಡಲಾಗ್ತಿದೆ ಆದರೆ ಐ ಟಿ ಐ ಎಕ್ಸಾಮ್ಗಳನ್ನು ಇದುವರೆಗೂ ಮಾಡಿಲ್ಲ ಅದನ್ನು ವಿಚಾರಿಸಿದಾಗ ಐ ಟಿ ಐ ಎಕ್ಸಾಮ್ನ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಇದುವರೆಗೂ ಬೋರ್ಡ್ನಿಂದ ಕೊಟ್ಟಿಲ್ಲ ಪೋಸ್ಟ್ಪೋನ್ ಮಾಡ್ತಾರ ಅಥವಾ ಎಕ್ಸಾಮ್ ಅನ್ನು ಮಾಡ್ತಾರಾ ಅಥವಾ ಯಾವಾಗ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದುವರೆಗೂ ಬಂದಿಲ್ಲ ಅಂತ ಕೆಲವೊಂದು ಮೂಲಗಳು ಹೇಳ್ತಾ ಇದ್ದಾವೆ ಸೊ ಮುಂದಿನ ಸುದ್ದಿ ಹಾಸ್ಟೆಲ್ ಓಪನಿಂಗ್ ಬಗ್ಗೆ ತುಂಬ ವಿದ್ಯಾರ್ಥಿಗಳು ಈ ಬಗ್ಗೆ ಕೇಳ್ತಾ ಇದ್ದಾರೆ ಏನು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ನಿಮ್ಮ ಒಂದು ಶಾಲಾ ಕಾಲೇಜಿಗೆ ಭೇಟಿ ನೀಡಬಹುದು ಮಾರ್ಗದರ್ಶನವನ್ನು ಪಡೆಯಬಹುದು ಅಂತ ಬಂದಿರುವಂಥ ಒಂದು ಮಾರ್ಗಸೂಚಿಗೆ ಅನುಗುಣವಾಗಿ ಹಾಸ್ಟೆಲನ್ನು ಯಾವಾಗ ಓಪನ್ ಮಾಡ್ತಾರೆ ನಮ್ಮ ಶಾಲಾ ಕಾಲೇಜು ತುಂಬ ದೂರ ಇದೆ ನಾವು ಊರಿಗೆ ಬಂದಿದ್ದೀವಿ ಹಾಸ್ಟೆಲ್ಗೆ ಹೋಗಲೇಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೀವಿ ಹಾಸ್ಟೆಲನ್ನು ಯಾವಾಗ ಓಪನ್ ಮಾಡ್ತಾರೆ ಅಂತ ತುಂಬ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳೋದಾದರೆ ಮಾರ್ಗಸೂಚಿಯಲ್ಲೂ ಎಲ್ಲಿ ಸಹ ಹಾಸ್ಟೆಲನ್ನು ಓಪನ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿಲ್ಲ ಆದರೆ ಕೆಲವೊಂದು ಮಾಹಿತಿಗಳ ಪ್ರಕಾರವಾಗಿ ಹಾಸ್ಟೆಲನ್ನು ಸದ್ಯದಲ್ಲೇ ಓಪನ್ ಮಾಡ್ತಾರಂತೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಹಾಸ್ಟೆಲನ್ನು ಅಫಿಷಿಯಲ್ಲಾಗಿ ಓಪನ್ ಮಾಡುವಂಥ ನೋಟಿಫಿಕೇಷನ್ ಇನ್ನೂ ಬಂದಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಬರ್ಬೋದು ಏನು ಶಾಲೆಯನ್ನು ಅಥವಾ ಕಾಲೇಜನ್ನು ಓಪನ್ ಮಾಡುವಂಥ ಪರಿಸ್ಥಿತಿ ಎದುರಾದಾಗ ಅದ್ರ ಬಗ್ಗೆ ಹೇಳೇ ಹೇಳ್ತಾರೆ ಯಾಕಪ್ಪ ಅಂದರೆ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಹೋಗುವಂಥ ಪರಿಸ್ಥಿತಿಗಳು ಬಂದೇ ಬರ್ತದೆ ಸೊ ಅದ್ರ ಬಗ್ಗೆ ಅವರು ಅಫಿಷಿಯಲ್ಲಾಗಿ ಅನೌನ್ಸ್ ಮಾಡ್ತಾರೆ ಹಾಸ್ಟೆಲನ್ನು ಯಾವ ರೀತಿಯಾಗಿ ಓಪನ್ ಮಾಡಬೇಕು ಅಲ್ಲಿ ತೆಗೆದುಕೊಳ್ಬೇಕಂತ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಅದಕ್ಕೆ ಒಂದು ಸಪ್ರೇಟಾದ ಮಾರ್ಗಸೂಚಿಯನ್ನು ಬರುವಂಥ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಇದುವರೆಗೂ ಹಾಸ್ಟೆಲ್ ಓಪನಿಂಗ್ ಬಗ್ಗೆ ಎಲ್ಲೂ ಸಹ ಆಗಿ ಯಾರೂ ಸಹ ಅನೌನ್ಸ್ ಮಾಡಿಲ್ಲ ಸೊ ಇದರಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯೇ ಏನು ಒಂದು ಕಡೆ ಶಾಲೆಯನ್ನು ಓಪನ್ ಮಾಡಿದರು ಅಂತಲೇ ಇಟ್ಕೊಂಡ್ರೆ ಮನೆಯಿಂದ ಓಡಾಡೋದಕ್ಕೆ ಬಸ್ಸುಗಳ ವ್ಯವಸ್ಥೆ ಕೆಲವೊಂದು ಕಡೆ ಇಲ್ಲ ಸೊ ಇದರಿಂದ ಹಾಸ್ಟೆಲ್ಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಇದೆ ಅಲ್ಲಿ ನೋಡಿದರೆ ಹಾಸ್ಟೆಲ್ ಇನ್ನೂ ಓಪನ್ ಆಗಿಲ್ಲ ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಶಾಲೆಯನ್ನು ಓಪನ್ ಮಾಡಿದರೂ ಸಹ ಶಾಲೆಗೆ ಹೋಗೋಕ್ಕೆ ಇರುವಂಥ ಪರಿಸ್ಥಿತಿಗಳು ಎದುರಾಗ್ಬೋದು ಹಾಸ್ಟೆಲ್ ಓಪನಿಂಗ್ ಬಗ್ಗೆ ಯಾವುದೇ ಮಾಹಿತಿ ಬಂದರೂ ಸಹ ನಮ್ಮ ಚಾನಲಲ್ಲಿ ಸಂಪೂರ್ಣ ಪೂರ್ಣವಾದ ಮಾಹಿತಿಯೊಂದಿಗೆ ನಾವು ತಿಳಿಸ್ಕೊಡ್ತೀವಿ ನಮಸ್ಕಾರ ಶುಭ ದಿನ